हाय फ्रेंड्स, गुड मॉर्निंग, वेलकम टू विश्रुता क्रिएटिव्स। इवत्तिन वीडियो ओल्ड सारी नल्ली परफेक्ट विद मेजरमेंट ड्रेस इंदा मेजरमेंट माड्कोंडु याव रीति परफेक्ट कटिंग माड्कोबहुदु लांग ओन अंत तोरिस्तीनि। अदक्कू मुंचे यारादरू नम्म चानल इन्नु होसदागि नोड्ता इद्रे ईगले सब्स्क्राइब माड्कोळ्ळि हागू पक्कदल्लिरो बेल ऐकान अन्नु सह क्लिक माडि, आग ना एला वीडियोस निम मोबाइल के नोटिफिकेशन बरते। ओके फ्रेंड्स, परफेक्ट मार्किंग अन्न माड्कोंडु याव रीति नावु लांग गौन कटिंग माड्कोबेकु अंत तोरिस्तीनि। इदु ओल्ड सारी, इदक्के नानु 4 मीटर्स लाइनिंग अन्न तगोंडिदीनि। दोड्डवर्गाद्रे 28 इंचस् ಎದೆ ಸುತ್ತಳತೆ 28 ಇಂಚ್ 30 ಇಂಚ್ ವರೆಗೂ ಮೇಲೆ ಇದ್ದರೆ ಅದಕ್ಕಿಂತ ಜಾಸ್ತಿ ಇದ್ದರೆ 4 ಮೀಟರ್ಸ್ ಲೈನಿಂಗ್ ಅನ್ನು ತಗೊಳ್ಳಿ। ಅದಕ್ಕಿಂತ ಚಿಕ್ಕ ಸೈಜ್ ಆದ್ರೆ 3.5 3 ಇಂಚ್ ಆ ರೀತಿ ತಗೊಂಡ್ರೆ ಸರೋಗುತ್ತೆ। ತುಂಬಾ ಜನ ಕೇಳ್ತಾ ಇರ್ತಾರೆ 30 ವರ್ಷಕ್ಕೆ ಎಷ್ಟು ತಗೋಬೇಕು 20 ವರ್ಷಕ್ಕೆ ಎಷ್ಟು ತಗೋಬೇಕು ಅಂತ ಕೇಳ್ತಾ ಇರ್ತಾರೆ। ವಯಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಸೈಜ್ ನಾವು ಎಷ್ಟು ದಪ್ಪ ಇರ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ। ಸ್ವಲ್ಪ ದಪ್ಪ ಇರೋರಿಗೆ ಉದ್ದ ಇರುವಂತವರಿಗೆ ಲೈನಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸಣ್ಣ ಇರುವಂತವರಿಗೆ ಕುಳ್ಳಿಗೆ ಇರುವಂತವರಿಗೆ ಕಡಿಮೆ ಲೈನಿಂಗ್ ಇರುತ್ತೆ। ವಯಸ್ಸಿಗೆ ಅದಕ್ಕೆ ಸಂಬಂಧ ಇರಲ್ಲ, ನಾವು ಎಷ್ಟು ದಪ್ಪ ಇದೀವಿ ಎಷ್ಟು ಹೈಟ್ ಇದೀವಿ ಅನ್ನೋದರ ಮೇಲೇನೆ ನಾವು ಡಿಪೆಂಡ್ ಆಗುತ್ತೆ ಲೈನಿಂಗ್ ಎಷ್ಟು ತಗೋಬೇಕು ಅನ್ನೋದು। ನಾನು ಇವತ್ತು 40 ಇಂಚ್ 42 ಇಂಚ್ ವರೆಗೂ ಇದೆ, ಇದು ಮೆಜರ್ಮೆಂಟ್ ಎಷ್ಟಿದೆ ಅಂತ ತೋರಿಸ್ತೀನಿ ಮೆಜರ್ಮೆಂಟ್ ಡ್ರೆಸ್ ಅಲ್ಲಿ। ಅದರ ಮೆಜರ್ಮೆಂಟ್ ಗೆ ಇವತ್ತು ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಮಾರ್ಕಿಂಗ್ ನಮ್ಮ ಮಾಡ್ಕೋಬೇಕು, ಡ್ರೆಸ್ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ। ಇದು ಲಾಂಗ್ ಡ್ರೆಸ್, ಅದರಲ್ಲೇ ನಾನು ತೋರಿಸ್ತೀನಿ। ಮೊದಲಿಗೆ ಲೈನಿಂಗ್ ಅನ್ನು ಕಟ್ ಮಾಡ್ಕೊಳ್ಳೋಣ। ಇದರಲ್ಲಿ ಬಾಡಿ ಪಾರ್ಟ್ ಅನ್ನು ಮೊದಲಿಗೆ ಕಟಿಂಗ್ ಅನ್ನು ಮಾಡ್ಕೊಳ್ಳೋಣ। ಬಾಡಿ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಗೆ ಬ್ಯಾಕ್ ಗೆ 4 ಲೇಯರ್ಸ್ ಅನ್ನು ಹಾಕ್ಕೊಳ್ಳಿ ನೋಡಿ। ಇದು 2 ಲೇಯರ್ಸ್ ಅಲ್ಲಿ ಇದೆ ಅಲ್ವಾ, ಇದನ್ನ ಇನ್ನೊಂದ್ಸಲ ಈ ರೀತಿ ಹಾಕೊಂಡಾಗ ಇದು 4 ಲೇಯರ್ಸ್ ಆಗುತ್ತೆ। ಇದು ಎಷ್ಟು ಫೋಲ್ಡ್ ಹಾಕೋಬೇಕು ಅಂದ್ರೆ ಇಷ್ಟು ನಾವು ಫೋಲ್ಡ್ ಹಾಕೊಂಡಿದೀವಲ್ಲ, ಇದು ಎದೆ ಸುತ್ತಳತೆಗೆ 4ನೇ ಭಾಗಕ್ಕೆ ಮಾರ್ಜಿನ್ ಅನ್ನು ಸೇರಿಸ್ಕೊಳ್ಳಿ। ಒಳಗಡೆ ನಾವು ಕ್ಲಾತ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡು ನಾವು ಫೋಲ್ಡ್ ಅನ್ನು ಹಾಕೋಬೇಕು। ಇದು ಮೆಜರ್ಮೆಂಟ್ ಡ್ರೆಸ್, ಇದರಲ್ಲಿ ಎದೆ ಸುತ್ತಳತೆ ಅಂದ್ರೆ ಇಲ್ಲಿ ಕಂಕಳ ಕೆಳಗಡೆಯಿಂದ ಈ ಕಡೆ ಕಂಕಳ ಕೆಳಗಡೆವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ। ಇಂಚಸ್ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು ನೋಡಿ, ಟೇಪ್ ಅಲ್ಲಿ ಇದು 1 2 3 ಅಂತ ಇದೆ ಅಲ್ವಾ, ಇದು 1 ಹತ್ರ ಬಂದ್ರೆ 1 ಇಂಚು, 2 ಹತ್ರ ಬಂದ್ರೆ 2 ಇಂಚು, 3 ಹತ್ರ ಬಂದ್ರೆ 3 ಇಂಚಸ್, ಇದನ್ನ ಇಂಚಸ್ ಅಂತ ಕರೀತೀವಿ। ಇವು ಇದನ್ನ ನಾವು ಸೆಂಟ್ ಅಂತ ಕರೀತೀವಿ, ಸೆಂಟಿಮೀಟರ್ಸ್ ಅಂತೀವಲ್ಲ ಅದು। ನಾವು ಕ್ಲಾತ್ ತಗೊಂಡಾಗ ಅಂಗಡಿಗಳಲ್ಲಿ 80 ಸೆಂಟ್ ಕೊಡಿ 70 ಸೆಂಟ್ ಕೊಡಿ ಅಂತ ಕೇಳ್ತೀವಲ್ಲ, ಬ್ಲೌಸ್ ಪೀಸ್ ಏನಾದ್ರೂ ನಾವು ತಗೊಳಕ್ ಹೋದಾಗ ನಮ್ಗೆ 80 ಸೆಂಟ್ ಕೊಡಿ ಅಂದ್ರೆ ಈ ಕಡೆಯಿಂದ ಅವರು ಮಾರ್ಕಿಂಗ್ ನ ಮಾಡ್ಕೊಂತಾರೆ ನೋಡಿ। ಇದು ಇಲ್ಲಿಗೆ ಕೊಟ್ರೆ ಇಷ್ಟಕ್ಕಿದ್ರೆ ಇದು 80 ಸೆಂಟ್, 100 ಹತ್ರ ಬಂದ್ರೆ 1 ಮೀಟರ್ ಅಂತ ಈ ಕಡೆ ಇದು। ಈ ಕಡೆ ನಾವು ಇಂಚಸ್ 1 ಇಂಚು, 2 ಇಂಚು, 3 ಇಂಚು, 4 ಇಂಚು, 5 ಇಂಚು ಈ ತರ ಮೆಜರ್ಮೆಂಟ್ ಮಾಡ್ಕೊಂತೀವಿ। ಇಂಚಸ್ ನಾವು ಬ್ಲೌಸಸ್ ನ ಡ್ರೆಸ್ಸಸ್ ನ ಯಾವುದನ್ನೇ ಆಗ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೆ ಇದನ್ನೇ ನಾವು ತಗೊಳ್ಳೋದು, ಇದನ್ನ ಇಂಚಸ್ ಅಂತ ಕರಿತೀವಿ। ಎಷ್ಟು ಇಂಚು ಇದೆ ಅಂತ ನೋಡೋಣ।
कड़े कंकल कड़गड़े रीति इटकोंडु एष्टिदे अंत चेक माड्कोळ्ळि इदु 21 इंचु इदे 21 इंचन्न इन्नोंदु सल फोल्ड माड्कोळ्ळि नोडि 42 इंचु बरुत्ते अंद्रे 42 इंच गे नावु इवत्तु ड्रेस ना कटिंग मार्को बेको 21 इंच ना मत्ते इन्ना वंसला इरिति बागा मार दागा 10 वरे बरते अंद्रे ना वी फोल्डिंग अन्नोदु 10 वरे इरबेको 10 वरे गे 2 इंच मार्जिन ना सेर्सकोळ्ळि ओळगडे ना एक्स्ट्रा क्लॉथ बिड्तीवल्ल अदन्न नानु 2 इंच बिड्ता इदीनि अंद्रे 12 वरे इट्कोळ्ळि इष्टिके इट्कोंडु इदन्न ईग कट माड्कोळ्ळि इष्टिके कट माड्कोंड मेले ईग इदर मेले नावु मेजरमेंट अन्नु मार्क माड्कोळ्ळोण ई बाडी पार्ट लेंथ एष्टिदे अंत चेक माड्कोळ्ळि इदु नोडि 14 इंचस् इदे नावु दोड्डवर्गाद्रे 14 इंचस् अन्ने इट्कोळ्ळि चिक्कवर्गाद्रे मात्र 12 रिंद 13 11 ई रीति कडिमे माड्कोळ्ळता होगबहुदु मक्कळिगे दोड्डवर्गाद्रे अंद्रे स्वल्प उद्द इरुवंतवर्गे एल्लार्गुनु 14 वर्गू इट्कोळ्ळि मोदलिगे ई कडे केळगडे मार्जिन अन्न हाक्कोळ्ळि 1/2 इंच केळगडे ಒಸ್ತಾಗಿ ಕಲೆತಾರವರಾದ್ರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ನಂತರ ಬೇಕು ಅಂದ್ರೆ ನಾವು ಕಟ್ ಮಾಡ್ಕೊಬಹುದು ಕೆಳಗಡೆ ನೋಡಿ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಂಡ ಮೇಲೆ ಈಗ 14 ಇಂಚಸ್ ಈ ಮಾರ್ಜಿನ್ ಇಂದ ಮೇಲೆಗೆ ಇರಬೇಕು ಮೇಲೆಗೆ ಇಟ್ಕೊಂಡು ಮೇಲೆ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ನಾನು ನೋಡಿ ಇದರಲ್ಲಿ 15 ಇಂಚಸ್ ಬರುತ್ತೆ ರೆಡಿ ನಾನು ಇಷ್ಟನ್ನು ಸಹ ಇಟ್ಕೊಂತಾ ಇದೀನಿ ಅವರು ಸ್ವಲ್ಪ ಉದ್ದನೇ ಬೇಕು ಅಂತ ಹೇಳಿದ್ದಾರೆ ನಾವು ಜಾಸ್ತಿ ಬೇಕಾದರೂ ಮಾಡ್ಕೋಬಹುದು ನೋಡಿ ಇಲ್ಲಿಂದ 15 ಇಂಚಸ್ ಬರುತ್ತೆ 1/2 ಇಂಚ್ ಮೇಲೆ ಮಾರ್ಜಿನ್ ಸಿಗುತ್ತೆ ರೆಡಿ ನಮಗೆ ನೋಡಿ 15 ಇಂಚಸ್ ಬರುತ್ತೆ ಇಷ್ಟನ್ನು ಇಟ್ಕೊಂತಾ ಇದೀನಿ ಅಂದ್ರೆ ಮೇಲೆ ನೋಡಿ ಇದು ರೆಡಿ ಬರುತ್ತೆ ಇಲ್ಲಿ ಮೇಲೆ ತು ಮಾರ್ಜಿನ್ ಅಂತ ಇದರಲ್ಲಿ ಶೋಲ್ಡರ್ಸ್ ಮತ್ತು ಹಾರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಹಾರ್ಮೋಲ್ ಅಂದ್ರೆ ಇದು ಕಂಕಳು ಅಂತೀವಲ್ಲ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಟೇಪ್ ಅನ್ನು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಇದು 8 ಇಂಚ್ ಇದೆ ಶೋಲ್ಡರ್ಸ್ ಎಷ್ಟಿದೆ ಅಂತ ನೋಡೋಣ ड्रेस नोडी रीति सेंटर के करेक्ट आगे फोल्ड अन्न हाक्कोळ्ळि फोल्ड अन्न हाक्कोंडु इदु स्ट्रेट आगे इदु एष्टु बरुत्ते अंत नोडिकोळ्ळि इदु नोडि 7.5 इदे ई कडे 1/2 स्टिचिंग मार्जिन इरुत्तल्ल इदन्नु सेर्सिकोंड्रे 8 इंच इदे अंद्रे यावदल्लादरू सरि नमगे ड्रेस आगली ब्लौज आगली शोल्डर अस्टिो हार्मोल कूड़ा अस्टे इरुत्ते इदु नोडी बोट नेक अल्वा हिंदे डीप इट्टिल्ला अद्रिंदा बोट नेक गे नावु एष्टु इट्कोंतीवो अष्टन्ने इट्टिद्दारे ईग नावु 8 इंच इदर मेले मार्क अन्न हाक्कोळ्ळोण 8 इंच गे मार्क अन्न हाक्कोंडु
ಕಂಕ್ಲೂನು 8 ಇಂಚಿಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಕ್ ಹಾಕ್ಕೊಂಡ ಮೇಲೆ ಕಂಕ್ಲಲ್ಲಿ 1.5 ಇಂಚ್ ವರೆಗೂ ಮಾರ್ಕ್ ಅನ್ನು ಒಳಗಡೆ ಶೇಪ್ ಅನ್ನು ಕೊಡಿ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ ಅದರಿಂದ 1.5 ಇಂಚ್ ಒಳಗಡೆಗೆ ಮಾರ್ಕ್ ಅನ್ನು ಹಾಕ್ಕೊಂಡು ಶೇಪ್ ಅನ್ನು ಕೊಡಿ ಶೇಪ್ ಅನ್ನು ಹಾರ್ಮೋಲ್ ಅಲ್ಲಿ ಕೊಡಿ ಈ ಕೊಟ್ಟ ಮೇಲೆ ಎದೆ ಸುತ್ತಳತೆ 10.5 ಇಂಚ್ ಇದೆ ಅಲ್ವಾ ಈ 10.5 ನ ಇಲ್ಲಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಮಾರ್ಕ್ ಅನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡೋಣ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಈ 14 ಇಂಚ್ ಇದೆ ಅಲ್ವಾ ಇಲ್ಲಿಗೆ ಇಟ್ಕೊಂಡು ಇಲ್ಲಿಂದ ಇಟ್ಕೊಳ್ಳಿ ಇದು 19 ಇಂಚ್ ಇದೆ 19 ರಲ್ಲಿ ಎರಡನೇ ಭಾಗ ಮಾಡ್ಕೊಂಡಾಗ ಎಷ್ಟಾಗುತ್ತೆ 9.5 ಆಗುತ್ತೆ 9.5 ನ ಇಲ್ಲಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಮಾರ್ಕ್ ಅನ್ನು ಹಾಕ್ಕೊಂಡು ಇಲ್ಲಿ ಎಷ್ಟು ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವೋ ಇಲ್ಲೂ ಅಷ್ಟನ್ನೇ ಇಟ್ಕೊಳ್ಳಿ ಇಟ್ಕೊಂಡು ಈಗ ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ಮೇಲೆ ನೆಕ್ಸ್ಟ್ ನಾವು ನೆಕ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ 1 ಇಂಚ್ ಅಷ್ಟೇ ತೆಗೆದಿದ್ದಾರೆ ಫ್ರಂಟ್ ಅಲ್ಲಿ ಅಂದ್ರೆ ಮುಂದಗಡೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಶೋಲ್ಡರ್ಸ್ ಇರುತ್ತಲ್ಲ ಇಲ್ಲಿಂದ ಇಟ್ಕೊಳ್ಳಿ ಇಟ್ಕೊಂಡು ಇದಕ್ಕೆ ನೇರವಾಗಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಇದು 4 ಇಂಚಸ್ ಇದೆ 4 ಇಂಚಸ್ ಫ್ರಂಟ್ ಗೆ ಇಟ್ಕೊಳ್ಳಿ ಇಟ್ಕೊಂಡು ಶೋಲ್ಡರ್ ಇದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಇದು ರೆಡಿ 4 ಇಂಚ್ ಇದೆ ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಅಂದ್ರೆ 5 ಇಂಚಸ್ ಬರುತ್ತೆ ಶೋಲ್ಡರ್ ಗೆ 5 ಇಂಚಿನ ಮಾರ್ಕ್ ಅನ್ನು ಮಾಡ್ಕೊಳ್ಳಿ ರೆಡಿ ನಮಗೆ 4 ಇಂಚ್ ಸಿಗುತ್ತೆ 5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಈಗ ಇದನ್ನ ರೌಂಡ್ ಶೇಪ್ ಗೆ ಮಾರ್ಕ್ ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ಇದನ್ನ ಶೇಪ್ ಅನ್ನು ಕೊಡಿ ಇದು ಫ್ರಂಟ್ ಗೆ ಬ್ಯಾಕ್ ಸೈಡ್ ಗೆ 1 ಇಂಚ್ ಒಳಗಡೆಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿಂದ ಹೀಗೆ ಮಾರ್ಕ್ ಅನ್ನು ಮಾಡ್ಕೊಳ್ಳಿ ಇದು ಫ್ರಂಟ್ ಗೆ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಫ್ರಂಟ್ ಬ್ಯಾಕ್ ಎರಡೂ ರೆಡಿ ಆಗಿದೆ ಮೊದಲಿಗೆ ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಸೈಡ್ ನಾವ್ ಏನ್ ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕಿಂಗ್ಸ್ ಗೆ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ ನೆಕ್ ಬ್ಯಾಕ್ ನೆಕ್ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಈ ಸೈಡ್ಸ್ ಕಟಿಂಗ್ ಅನ್ನ ಮಾಡ್ಕೊಳ್ಳಿ
ಇದೂನು ಹಾರ್ಮೋಲನು ಕಂಕಳ ನಾವು ಮಾರ್ಕ್ ಮಾಡಿದೀವಲ್ಲ ಮೊದಲು ಬ್ಯಾಕ್ ಸೈಡ್ ಗೆ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸೆಪರೇಟ್ ಮಾಡ್ಕೊಳ್ಳಿ ಇಲ್ಲಿ ಜಾಯಿಂಟ್ ಇದೆ ನೋಡಿ ಇದನ್ನ ಮೊದಲಿಗೆ ಓಪನ್ ಮಾಡ್ಕೊಳ್ಳೋಣ ಇದರಲ್ಲಿ ಈಗ ಫ್ರಂಟ್ ಟು ಬ್ಯಾಕ್ ಸೆಪರೇಟ್ ಮಾಡ್ಕೊಂಡು ಫ್ರಂಟ್ ಗೆ ಕಟ್ ಮಾಡ್ಕೊಳ್ಳೋಣ ನಾವು ಈ ಒಳಗಡೆ ಇರೋದು ಬ್ಯಾಕ್ ಗೆ ಇಟ್ಕೊಳ್ಳಿ ಈಗ ಈ ಫ್ರಂಟ್ ಗೆ ಮೊದಲಿಗೆ ನೆಕ್ ಅನ್ನು ಕಟ್ ಮಾಡ್ಕೊಳ್ಳಿ नेक कट मेले कंकल शेप कट मोड़ी कट मे बाडी पार्ट आयतु नेक्स्ट ना स्लीव्स कट मोण साइड गे इट्कोळ्ळि स्लीव्स कट मोण स्लीव्स नालक फोल्ड अल्लि हाक्कोळ्ळि ಇದು ನೋಡಿ ಎರಡು ಫೋಲ್ಡ್ ಇದೆ ಅಲ್ವಾ ನಾಲ್ಕು ಫೋಲ್ಡ್ ಅಲ್ಲಿ ಹಾಕ್ಕೊಳ್ಳಿ ಸ್ಲೀವ್ಸ್ ಲೆಂತ್ ನಾವು ಈ ಕಡೆ ಇಟ್ಕೋಬಹುದು ಇದು 8 ಇಂಚ್ ಇದೆ ಅಲ್ವಾ ನಾವು ಆಗ್ಲೇ ನೋಡಿದಾಗ ಹಾರ್ಮೋಲ್ ಈ ರೀತಿ ನೋಡಿದ್ವಲ್ಲ ಇದು 8 ಇಂಚ್ ಇದೆ 8 ಇಂಚಸ್ ಗೆ ಒಂದು 3 ಇಂಚಸ್ ಆಡ್ ಮಾಡ್ಕೊಳ್ಳಿ 11 ಇಂಚ್ ಗೆ ಈ ರೀತಿ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ ಹೀಗೆ ಫೋಲ್ಡ್ ಅನ್ನು ಹಾಕೊಂಡು ಈಗ ಇದರಲ್ಲಿ ನಾವು ಮಾರ್ಕ್ ಅನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳಕ್ಕೆ ಮೊದಲು ಈ ಕಡೆ स्लीव्स लूज कड़े मार्जिन मार्क मोड़ी कड़े बेदू मार्क हाकड़ी हाफ इंच मार्क मोड़ी मार्क मेले स्लीव्स लेंथ एस्ट बिदे अंत नोड़कोली ಇದು 12 ಇಂಚ್ ಇದೆ 12 ಇಂಚ್ ಮಾರ್ಕ್ ಅನ್ನು ಮಾಡ್ಕೊಂಡು ಈ ಕಡೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಸೇರಿಸಿಕೊಂಡು 12.5 ಇಂಚ್ ಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ 12 ವರೆಗೆ 12 ರೆಡಿ ಇದೆ 1/2 ಇಂಚ್ ಮಾರ್ಜಿನ್ 12 ವರೆಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಕ್ ಅನ್ನು ಹಾಕೊಂಡ ಮೇಲೆ ಈ ಕಡೆ ಇದರಲ್ಲಿ ನಾನು 3 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ತಾ ಇದೀನಿ ಇದರಲ್ಲಿ ನೋಡ್ಕೊಳ್ಳಿ ಎಷ್ಟು ಇಂಚ್ ಒಳಗಡೆಗೆ ಇದೆ ಅಂತ ಇದು ಸ್ಟ್ರೈಟ್ ಆಗಿ ಇಲ್ಲಿ ಇದೆ ಅಲ್ವಾ ಇದರಲ್ಲಿ 4 ಇಂಚ್ ಒಳಗಡೆಗೆ ಇದೆ ನಾನು 3 ಇಂಚ್ ಮಾತ್ರ ಇಟ್ಕೊಂತಾ ಇದೀನಿ 3 ಇಂಚ್ ಒಳಗಡೆಗೆ ಇಟ್ಕೊಳ್ಳಿ ಒಳಗಡೆಗೆ ಇಟ್ಕೊಂಡು ಇದನ್ನ ನಾನು ಒಂದು ಲೈನ್ ಅನ್ನು ಹಾಕ್ಕೊಳ್ಳಿ ಇಲ್ಲಿಂದ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಈ ಶೋಲ್ಡರ್ ಇಂದ ಕಂಕಳ ವರೆಗೂ ಲೆಂತ್ ಎಷ್ಟು ಇದೆ ನೋಡ್ಕೊಳ್ಳಿ ಇದು 9 ವರೆ ಇದೆ ಇಲ್ಲಿಂದ 9 ವರೆಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ 9 ವರೆಗೆ ಮಾರ್ಕ್ ಅನ್ನು ಹಾಕೊಂಡ್ರೆ ಈ ಕಡೆ ನೋಡಿ ಮಾರ್ಜಿನ್ 2 ಇಂಚ್ ಇದೆ
ಇಲ್ಲಿಂದ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನನಗೆ ಮಾರ್ಜಿನ್ನು. ನಾವಿದ್ರಲ್ಲಿ ಟಾಪ್ಗೆ ಬಾಡಿ ಪಾರ್ಟ್ಗೆ ಎರಡೂವರೆ ಇಟ್ಟಿದ್ದೀವಲ್ಲ, ಇಲ್ಲಿಂದ ಎರಡು ಇಂಚು ಕಡಿಮೆ ಆಗುತ್ತೆ, ಅರ್ಧ ಇಂಚು ಕಡಿಮೆ ಇದೆ ಅಲ್ವಾ, ಅದರಿಂದ ನಾನು ಈ ರೀತಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ. ಫೋಲ್ಡ್ ಅನ್ನು ಸ್ವಲ್ಪ ಮುಂದೆ ಜರಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಒಂಬತ್ತುವರೆಗೆ ಇಲ್ಲಿಂದ ಮಾರ್ಕ್ ಅನ್ನ ಹಾಕೊಳ್ಳಿ. ಮಾರ್ಕ್ ಅನ್ನ ಹಾಕೊಂಡು ಇದು ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿ ಒಂದ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಅನ್ನ ಹಾಕೊಳ್ಳಿ. ನಾವಿಲ್ಲಿ ಒಂಬತ್ತುವರೆಗೆ ಒಂದು ಮಾರ್ಕ್ ಹಾಕಿದಿವಲ್ಲ, ಅಲ್ಲಿಂದ ಇಲ್ಲಿ ಒಂದ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಈ ಎರಡು ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ, ಒಂದು ಲೈನ್ ಅನ್ನ ಹಾಕೊಳ್ಳಿ. ಹೀಗೆ ಹಾಕೊಂಡ್ಮೇಲೆ ಇದರಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ. ಈ ಲೈನ್ ಅಲ್ಲಿ ಸೆಂಟರ್ಗೆ ಮಾರ್ಕ್ ಅನ್ನ ಹಾಕೊಂಡು ಈಗ ಈ ಮಾರ್ಕ್ ವರೆಗೂ ಒಳಗಡೆಗೆ ಈ ರೀತಿ ಮಾರ್ಕ್ ಅನ್ನ ಹಾಕೊಂಡು ಈ ರೀತಿ ಇದು ಮೇಲೆಗೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವ್ಸ್ಗೆ ಶೇಪ್ ತೆಗೆಯಕ್ಕೆ ಈಸಿ ಆಗುತ್ತೆ. ಇದು ಸ್ಟ್ರೈಟ್ ಆಗಿ ರೀತಿ ಹಾಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ಈ ಕಡೆ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದು ಆರು ಇಂಚು ಇದೆ, ಆರು ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳೋಣ. ಮಾರ್ಕ್ ಅನ್ನ ಮಾಡ್ಕೊಂಡ್ಮೇಲೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾವು ಎಲ್ಲಿಗೆ ಮಾರ್ಕಿಂಗ್ಸ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಕರೆಕ್ಟ್ ಆಗಿ ಈ ರೀತಿ ಕಟಿಂಗ್ ಅನ್ನ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಕಟ್ಸ್ ಅನ್ನ ಇಟ್ಕೊಳ್ಳಿ ಸೆಂಟರ್. ಇದು ಹೀಗಿದೆ, ಸ್ಲೀವ್ಸ್ ರೆಡಿ ಆಗಿದೆ. ಈಗ ನಾವು ಮೇನ್ ಕ್ಲಾತ್ ಅನ್ನ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ. ಇದು ಮೇನ್ ಕ್ಲಾತ್ ನಾನು ಎರಡು ಫೋಲ್ಡ್ ಅಲ್ಲಿ ಹಾಕೊಂಡು ಇದನ್ನ ಈ ರೀತಿ ಅಗಲ ಇಟ್ಕೊಂಡಿದೀನಿ. ಅಂದ್ರೆ ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಇಟ್ಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕ್ಲಾತ್ ಅನ್ನೇ ಬಿಟ್ಟು ಈ ಕಡೆಗೆ ಕಟ್ ಮಾಡ್ಕೊಳ್ಳಿ. ನಾನು ಸುಮ್ನೆ ಪೀಸ್ ನ ಮಾತ್ರ ಕಟ್ ಮಾಡ್ಕೊಂತ ಇದ್ದೀನಿ, ಶೇಪ್ ನ ಕಟ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಕ್ಲಾತ್ ಇದು ತುಂಬಾನೇ ಸ್ಮೂತ್ ಆಗಿದೆ, ಶೇಪ್ ಕಟ್ ಮಾಡ್ಕೊಳ್ತೀರಾ, ಎಕ್ಸ್ಟ್ರಾ ಕ್ಲಾತ್ ಅನ್ನೇ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಕ್ಲಾತ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಇದು ಎರಡು ಪೀಸ್ ಇದೆ ಅಲ್ವಾ, ಫ್ರಂಟ್ ಬ್ಯಾಕ್ ಎರಡಕ್ಕೂ ಆಗುತ್ತೆ. ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ಸ್ಲೀವ್ಸ್ಗೂ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಂಡು ಇದನ್ನ ನೋಡಿ ಈ ರೀತಿ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ಈ ಕಡೆ
ಎಕ್ಸ್ಟ್ರಾ ಕ್ಲಾತೆ ಇದೆ ಇದನ್ನ ನಾನು ಎಕ್ಸ್ಟ್ರಾ ಕ್ಲಾತನೆ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ನಾನು ಸೈಡ್ ಗೆ ಇಟ್ಕೊಳ್ಳಿ ಈಗ ನಾವು ಬಾಟಮ್ ಅನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಅನ್ನು ಎರಡು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಹಾಕಿದಿನಿ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೊಳ್ಳೋಣ ಈ ರೀತಿ ಕೋನ್ ಶೇಪ್ ಗೆ ಹಾಕೊಂಡಾಗ ಇದು ನಾಲ್ಕು ಲೇಯರ್ ಆಗುತ್ತೆ ಈ ಕೋನ್ ಸೈಡ್ ನಾವು ಸೊಂಟದ ಸುತ್ತಳತೆ 9 ವರೆ ಇಟ್ಟಿದ್ವಲ್ಲ ಇದಕ್ಕೆ ಮಾರ್ಜಿನ್ 2 ಇಂಚು ಸೇರಿಸ್ಕೊಂಡ್ವಿ ಅಂದ್ರೆ 11 ವರೆ ಇದೆ 11 ಇಂಚ್ ಅನ್ನು ಇಟ್ಕೊಳ್ಳಿ 11 ಇಂಚ್ ಅನ್ನು ಇಟ್ಕೊಂಡಾಗ ನಾವು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂತೀವಲ್ಲ ಅದು ಕ್ರಾಸ್ ಆಗಿ ಕಟ್ ಮಾಡಿದಾಗ ಸ್ವಲ್ಪ ಜಗ್ಗುತ್ತೆ 11 ಇಂಚ್ ಆದ್ರೆ ಸಾಕಾಗುತ್ತೆ ಇದನ್ನ ಇಲ್ಲಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಕ್ ಹಾಕೊಂಡು ಈ ಎರಡು ಕಡೆನು ಒಂದೇ ಮಾರ್ಕಿಂಗ್ ಇರಬೇಕು ಆ ರೀತಿ ನೋಡ್ಕೊಂಡು ಸೆಂಟರ್ ಗೆ ಅಷ್ಟೇ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಕ್ ಅನ್ನು ಹಾಕೊಂಡು ಈ ಮಾರ್ಕಿಂಗ್ಸ್ ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ಮೇಲೆ ಒಂದಸಲ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟು ಇಂಚ್ ಇದೆ ಅಂತ ಇದು 11 ಇಂಚ್ ಇದೆ ಆಮೇಲೆ ಅದು 11 ವರೆ ಆಗುತ್ತೆ ನಿಮಗೆ ಇನ್ನು ಸ್ವಲ್ಪ ಬೇಕು ಅಂದ್ರೆ ಇನ್ನೊಂದು ಅರ್ಧ ಇಂಚ್ ಕೆಳಕ್ಕೆ ಇಳಿಸ್ಕೊಳ್ಳಿ ನಾನು ಅರ್ಧ ಇಂಚ್ ಕೆಳಕ್ಕೆ ಇಳಿಸ್ತಾ ಇದೀನಿ ಯಾಕೆ ಅಂದ್ರೆ ನಾನು ಮಾರ್ಜಿನ್ 2 ವರೆ ಇಂಚ್ ಇಟ್ಟೆ ಅಲ್ಲ ಈಗ ಇದು ಶಾರ್ಟೇಜ್ ಆಗುತ್ತೆ ಅದರಿಂದ ಸ್ವಲ್ಪ ಕೆಳಕ್ಕೆ ಇಳಿಸ್ತಾ ಇದೀನಿ ಕೆಳಕ್ಕೆ ಇಳಿಸ್ಕೊಂಡು ಈಗ ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟು ಇಂಚ್ ಇದೆ ಅಂತ ಈಗಿದು 11 ವರೆ ಇದೆ ಆಮೇಲೆ ಅರ್ಧ ಇಂಚ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ 11 ವರೆಗೆ ಈಗ ಇಟ್ಕೊಂಡಿದ್ದೀನಿ ಈಗ 11 ವರೆಗೆ ಇಟ್ಕೊಂಡ ಮೇಲೆ ಈಗ ಇದನ್ನ ಕಟ್ ಮಾಡ್ಕೊಳ್ಳಿ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ ಮೇಲೆ ಈಗ ಇಲ್ಲಿಂದ ಆ ಕಡೆಗೆ ನೋಡಿ ಈ ಸೈಡ್ ಕಡಿಮೆ ಲೆಂತ್ ಇದೆ ಆ ಕಡೆಗೆ ಸ್ವಲ್ಪ ಜಾಸ್ತಿ ಲೆಂತ್ ಇದೆ ಆ ಜಾಸ್ತಿ ಲೆಂತ್ ಇರೋ ಕಡೆಗೆ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಟೇಪ್ ಅನ್ನ ಇಟ್ಕೊಳ್ಳಿ ಇದು ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ ಇದು 32 ಇಂಚ್ ಇದೆ 32 ಇಂಚ್ಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಇಂಚ್ ಇದೆ ಇಷ್ಟನ್ನ ನಾನು ಲೈನಿಂಗ್ಗೆ ಲೆಂತ್ ಅನ್ನ ಇಟ್ಕೊಂತಾ ಇದ್ದೀನಿ ನಾನು ಮೆಜರ್ಮೆಂಟ್ ಡ್ರೆಸ್ ಅಲ್ಲಿ ಲೆಂತ್ ಅನ್ನ ತಗೊಂತಾ ಇಲ್ಲ ಈ ಡ್ರೆಸ್ಗೆ ಎಷ್ಟು ಸಿಗುತ್ತೆ ನಮಗೆ ಸ್ಯಾರಿಯಲ್ಲಿ ಅಷ್ಟನ್ನ ತಗೊಂತಾ ಇದ್ದೀನಿ ಇವರು ಇದಕ್ಕಿಂತ ಸ್ವಲ್ಪ ಲೆಂತ್ ಕಡಿಮೆನೆ ಇಡಿ ಅಂತ ಸಹ ಹೇಳಿದ್ದಾರೆ ಅದರಿಂದ ಇದರಲ್ಲಿ ಎಷ್ಟು ಲೆಂತ್ ಸಿಗುತ್ತೋ ಅಷ್ಟಕ್ಕೆ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ಇದರಲ್ಲಿ 32 ಇಂಚ್ಗೆ ನಾನು ಲೈನಿಂಗ್ಗೆ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ನಾನು ರೌಂಡ್ ಫುಲ್ಲೂ 32 ಇಂಚ್ಗೆ ಮಾರ್ಕ್ ಅನ್ನ ಮಾಡಿದ್ದೀನಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಷ್ಟಕ್ಕೆ ಕಟ್ ಮಾಡಿಕೊಂಡು ಈ ಕಡೆ ಪೀಸು ಶಾರ್ಟೇಜ್ ಇರುತ್ತೆ ಪೀಸನ್ನ ನಾವು ಜಾಯಿನ್ ಮಾಡ್ಕೋಬೇಕು
ನೀವು ಕಟ್ ಮಾಡ್ಕೋಬೇಕಾದ್ರೆ ಕೆಳಗಡೆಯಿಂದ ಹಾಕೊಳ್ಳಿ ಈ ರೀತಿ ಕೆಳಗಡೆಯಿಂದ ಹಾಕೊಂಡು ಈ ಕ್ಲಾತ್ ಗೆ ಈಗ ಕಟ್ ಮಾಡ್ಕೊಳ್ಳಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ರೆ ಇದು ಕಂಪ್ಲೀಟ್ ಆಗುತ್ತೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು ಈಗ ಲೈನಿಂಗ್ ಕಟಿಂಗ್ ಆಗಿದೆ ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಮೇನ್ ಕ್ಲಾತ್ ಅನ್ನು ನಾನು ಎರಡು ಫೋಲ್ಡ್ ಅಲ್ಲೇ ಹಾಕೊಂಡಿದ್ದೀನಿ ಇದರಲ್ಲಿ ನಾವು ಸ್ಯಾರಿ ಸ್ವಲ್ಪ ಚಿಕ್ಕದಾಗಿದೆ ಅದರಿಂದ ಎರಡು ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಗಾದ್ರೆ ನಮಗೆ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೋಬಹುದು ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ ಅದರಿಂದ ನನಗೆ ಕ್ಲಾತ್ ಅನ್ನೋದು ಜಾಸ್ತಿ ಉಳ್ತಿಲ್ಲ ಅದಕ್ಕೆ ನಾನು ಇದನ್ನ ಎರಡು ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ ಎರಡು ಫೋಲ್ಡ್ ಅಲ್ಲಿ ಹಾಕೊಂಡು ನಾವು ಸೇಮ್ ಲೈನಿಂಗ್ ಅನ್ನು ಯಾವ ರೀತಿ ಹಾಕೊಂಡ್ವು ಅದೇ ರೀತಿ ಕೋನ್ ಶೇಪ್ ಗೆ ಹಾಕೊಳ್ಳಿ ಹೀಗೆ ಕೋನ್ ಶೇಪ್ ಗೆ ಹಾಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಲೈನಿಂಗ್ ಅನ್ನು ತಗೊಳ್ಳಿ ಲೈನಿಂಗ್ ಅನ್ನು ತಗೊಂಡು ಇದನ್ನ ಇದರ ಮೇಲೆ ಜೋಡಿಸ್ಕೊಳ್ಳಿ ಹೀಗೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಜೋಡಿಸ್ಕೊಳ್ಳಿ ಇದು ನಾಲ್ಕು ಲೇಯರ್ ಇದೆ ಇದನ್ನು ನಾಲ್ಕು ಲೇಯರ್ ಇದೆ ಇದನ್ನ ನಾವು ಎಂಟು ಲೇಯರ್ ಹಾಕೊಂಡವಾಗ ಇದನ್ನ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂತೀವಿ ಇದು ನಾಲ್ಕು ಲೇಯರ್ ಇರೋದ್ರಿಂದ ಅಷ್ಟಕ್ಕೇನೆ ನಾನು ಇಟ್ಕೊಂಡು ಈಗಿಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಲೆಂತ್ ಅನ್ನ ಕಟ್ ಮಾಡ್ಕೊಳ್ಳೋಣ ಇದು ನೋಡಿ ಲೆಂತ್ ಇಲ್ಲಿವರೆಗೂ ಇದೆ ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಮಾಡ್ಕೋಬಹುದು ಯಾಕಂದ್ರೆ ಕೆಳಗಡೆ ನೋಡಿ ಕ್ಲಾತ್ ಇದೆ ಅಲ್ವಾ ಪೀಸ್ ಅನ್ನ ಜಾಯಿನ್ ಮಾಡ್ಕೋಬಹುದು ನಾವು ಲೈನಿಂಗ್ಗೆ ಯಾವ ರೀತಿ ಪೀಸನ್ನು ಜಾಯಿನ್ ಮಾಡ್ಕೊಂಡ್ವೋ ನೋಡಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬರುತ್ತೆ ಪೀಸನ್ನು ಜಾಯಿನ್ ಮಾಡ್ಕೊಳ್ಳೋಣ ಇದು ಎಷ್ಟಕ್ಕಿದೆಯೋ ಇಷ್ಟಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ ಲೈನಿಂಗ್ಗಿಂತ ಇದು ಕೆಳಗಡೆ ಆರು ಇಂಚ್ ಇದೆ ಆರು ಇಂಚ್ಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ಒಂದ್ ಇಂಚಿಂದ ಒನ್ ಅಂಡ್ ಹಾಫ್ ಇಂಚ್ ಹೋಗುತ್ತೆ ಡಬಲ್ ಫೋಲ್ಡ್ ಅಲ್ಲಿ ಜಾಯಿನ್ ಮಾಡ್ಕೊಂಡ್ರೆ ಆಗ ರೆಡಿ ನಮಗೆ ನಾಲ್ಕು ಇಂಚ್ ವರೆಗೂ ಜಾಸ್ತಿ ಇರುತ್ತೆ ಲೈನಿಂಗ್ಗಿಂತ ಇದನ್ನು ಫೋಲ್ಡ್ ಮಾಡ್ಕೊಂಡಾಗ ಇದು ಐದು ಇಂಚ್ ಜಾಸ್ತಿ ಇರುತ್ತೆ ಸೊ ಇಷ್ಟನ್ನ ಜಾಸ್ತಿ ಮಾಡ್ಕೋಬಹುದು ಆರು ಇಂಚು ಜಾಸ್ತಿ ಮಾಡ್ಕೊತಾ ಇದ್ದೀನಿ ಇದನ್ನ ರೌಂಡ್ ಫುಲ್ಲು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಆರು ಇಂಚ್ಗೆ ಮಾರ್ಕ್ ಅನ್ನ ಮಾಡಿಕೊಂಡು ಈ ಮಾರ್ಕ್ಗೆ ಈಗ ಕಟ್ ಮಾಡ್ಕೊಳ್ಳೋಣ ಈ ಮಾರ್ಕ್ಗೆ ಕಟ್ಟಿಂಗ್ ಅನ್ನ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡು ಈ ಶಾರ್ಟೇಜ್ ಇರೋದು ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ ನೋಡಿ ಇದಕ್ಕೆ ಪೀಸನ್ನು ಜಾಯಿನ್ ಮಾಡ್ಕೊಳ್ಳೋಣ
ಇದನ್ನ ನೋಡಿ ಕೆಳಗಡೆಗೆ ಈ ರೀತಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಶಾರ್ಟೇಜ್ ಇರೋದಿಕ್ಕೆ ಇದರ ಕೆಳಗಡೆಗೆ ನಾನು ಎಕ್ಸ್ಟ್ರಾ ಕ್ಲಾತ್ ಅನ್ನು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ ಈ ಕಡೆ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಅನ್ನು ಬಿಟ್ಟಿದ್ದೀನಿ ಕೆಳಗಡೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೇ ಬಿಟ್ಟಿರಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಕಟ್ಟಿಂಗ್ ಅನ್ನು ಮಾಡ್ಕೋಬಹುದು ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ್ರೆ ಈಗ ಇದು ಕೂಡ ಕಟ್ಟಿಂಗ್ ಕಂಪ್ಲೀಟ್ ಆಯ್ತು ಬಾಟಮ್ ನಮ್ಮ ಲಾಂಗ್ ಗೌನ್ ಕಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ